ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಆಗಸ್ಟ್ ತಿಂಗಳ ಫಸ್ಟ್ ವೀಕ್ನ ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳನ್ನು ಕುರಿತು ನೋಡೋಣ ಇವು ವೀಕ್ಲಿ ಕರೆಂಟ್ ಅಫೇರ್ಸ್ ಆಗಿದೆ ಒಂದನೇ ಕ್ವಶನ್ ಏನಿದೆ ಅಂತ ನೋಡಿ ಇತ್ತೀಚೆಗೆ ಕೆಳಗಿನ ಯಾವ ವ್ಯಕ್ತಿಯನ್ನು ಇಂಟರ್ ಗವರ್ನಮೆಂಟಲ್ ಫ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಐ ಪಿ ಸಿನ ಹೊಸ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಜೇಮ್ಸ್ ಪರಿಗೂಸನ್ ಜಿಮ್ಸ್ ಕಿಯಾ ಅಂತ ಹೇಳ್ತೀವಿ ನೋಡಿ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವು ಇಲ್ಲಿ ಗಮನಿಸಬಹುದು ನೆಕ್ಸ್ಟ್ ಕ್ವೆಶನ್ ನೋಡಿ ಸ್ಟ್ಯಾಂಡರ್ಡ್ ಚಾರ್ಟರ್ನ ವರದಿಯ ಪ್ರಕಾರ ಭಾರತವು ಕೆಳಗಿನ ಯಾವ ವರ್ಷದ ವೇಳೆಗೆ ಆರು ಟ್ರಿಲಿಯನ್ ಆರ್ಥಿಕತೆಯಾಗಿ ಬೆಳೆಯಲಿದೆ ಎಂದು ವರದಿ ಮಾಡಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಎರಡು ಸಾವಿರದ ಮೂವತ್ತು ನೋಡಿ ನ್ಯೂಸ್ ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ನೆಕ್ಸ್ಟ್ ಮೂರನೇ ಕ್ವಶನ್ ಸುದ್ದಿಯಲ್ಲಿರುವ ಭಾರತದಲ್ಲಿನ ಕೆಲವು ನೋಟುಗಳ ಮೇಲೆ ಸ್ಟಾರ್ ಸೀರೀಸ್ ಚಿಹ್ನೆಯ ಉದ್ದೇಶವೇನು ನೋಡಿ ಸರಿಯಾದಂಥ ಉತ್ತರ ದೋಷಪೂರಿತವಾಗಿ ಮುದ್ರಿತ ನೋಟುಗಳಿಗೆ ಬದಲಿಯಾಗಿ ನೋಟುಗಳನ್ನು ಗುರುತಿಸುವುದು ಅಂದರೆ ಆರ್ ಬಿ ಐನೇನಿದೆ ಭಾರತದ ಕೆಲವು ನೋಟುಗಳ ಮೇಲೆ ಸ್ಟಾರ್ ಚಿಹ್ನೆಯನ್ನು ಹಾಕಿದೆ ಅಂದರೆ ಈ ಚಿಹ್ನೆಯು ಅಸಲಿ ನೋಟು ಭಾರ ಏನು ಆ ಒಂದು ಸ್ಟಾರ್ ಮಾರ್ಕ್ ಇರುತ್ತದೆ ಅದು ಅಸಲಿ ನೋಟಾಗಿದೆ ಸ್ಟಾರ್ ಮಾರ್ಕ್ ಯಾವ ನೋಟಿನ ಮೇಲೆ ಇರುವುದರಿಲ್ವೋ ಅದು ನಕಲಿ ನೋಟಾಗಿದೆ ಸೊ ಈ ಒಂದು ಸ್ಟಾರ್ ಮಾರ್ಕ್ ಎಲ್ಲ ನೋಟುಗಳ ಮೇಲೆ ಮುದ್ರಿಸಿಲ್ಲ ಕೆಲವೊಂದು ನೋಟುಗಳ ಮೇಲೆ ಈ ಒಂದು ಮಾರ್ಕ್ ಮುದ್ರಿಸಿದೆ ನೋಡಿ ಈ ಒಂದು ಮಾಹಿತಿಯನ್ನು ಇಂಡಿಯಾ ಟುಡೇ ಪೇಪರ್ನಲ್ಲಿ ಕೊಟ್ಟಿದ್ದರು ಗಮನಿಸಿ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಮಹತ್ವಾಕಾಂಕ್ಷಿ ಇ ಸ್ಪೋರ್ಟ್ಸ್ ವೃತ್ತಿಪರರಿಗಾಗಿ ಮಧ್ಯಪ್ರದೇಶದ ಮೊಟ್ಟ ಮೊದಲ ಆನ್ಲೈನ್ ಗೇಮಿಂಗ್ ಉದ್ಯಮದ ಹೆಸರೇನು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಎಂ ಪಿ ಸ್ಟೇಟ್ಸ್ ಇ ಸ್ಪೋರ್ಟ್ಸ್ ಅಕಾಡೆಮಿ ಎಂಬುದು ಮೊಟ್ಟ ಮೊದಲ ಉದ್ಯಮವಾಗಿದೆ ನೋಡಿ ಇಲ್ಲಿ ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರೂ ಗಮನಿಸಬಹುದು ನೀವು ನಂತರ ಐದನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಪ್ರಸಿದ್ಧ ಮಚೈಲ್ ಮಾತಾ ಯಾತ್ರೆ ಆರಂಭವಾಗಿದೆ ಹಾಗಾದರೆ ಈ ಒಂದು ಮಚೈಲ್ ಮಾತಾ ದೇವಾಲಯ ಎಲ್ಲಿದೆ ಸರಿಯಾದಂಥ ಉತ್ತರ ಜಮ್ಮು ಮತ್ತು ಕಾಶ್ಮೀರದ ಕಿಸ್ತ್ವಾರ್ ಜಿಲ್ಲೆ ನೋಡಿ ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿ ಕಾಣಿಸಿಕೊಂಡಿತ್ತು ನಂತರ ಆರನೇ ಕ್ವಶನ್ ನೋಡೋಣ ಪ್ರತಿವರ್ಷ ಕೆಳಗಿನ ಯಾವ ದಿನದಂದು ವಿಶ್ವ ರೇಂಜರ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಸರಿಯಾದಂಥ ಉತ್ತರ ಜುಲೈ ಮೂವತ್ತೊಂದು ಕನ್ನಡದ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಏಳನೇ ಕ್ವಶನ್ ನೋಡೋಣ ಕೆಳಗಿನ ಯಾರ ಗೌರವಾರ್ಥವಾಗಿ ಕೇಂದ್ರ ಸರ್ಕಾರವು ಮೇರಿ ಮಾಟಿ ಮೇರಾ ದೇಶ್ ನನ್ನ ಭೂಮಿ ನನ್ನ ದೇಶ ಅಭಿಯಾನವನ್ನು ಆರಂಭಿಸಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಯೋಧರು ನೋಡಿ ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಮೇರಿ ಮಾಟಿ ಮೇರಾ ದೇಶ್ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಲು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಇನ್ನು ಎಂಟನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಪೊಲೀಸರ ಕಾರ್ಯವೈಖರಿ ಬಗ್ಗೆ ಜನರಿಂದ ಅಭಿಪ್ರಾಯ ಸಂಗ್ರಹಿಸಲು ಲೋಕಸ್ಪಂದನ ಕ್ಯೂ ಆರ್ ಕೋಡ್ ವ್ಯವಸ್ಥೆಯನ್ನು ರೂಪಿಸಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ನಮ್ಮ ಕರ್ನಾಟಕ ನೋಡಿ ಕರ್ನಾಟಕ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ನೋಡೋಣ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸೋಮವಾರದಿಂದ ನಾಲ್ಕು ದಿನಗಳ ಜಿ ಟ್ವೆಂಟಿ ಶೃಂಗಸಭೆ ನಡೆಯಲಿದೆ ಈ ಶೃಂಗಸಭೆ ಕೆಳಗಿನ ಯಾವ ವಿಷಯದ ಮೇಲೆ ಕೇಂದ್ರೀಕರಿಸುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಪಾರಂಪರಿಕತೆ ನೋಡಿ ಮೈಸೂರಿನಲ್ಲಿ ಇಂದಿನಿಂದ ಜಿ ಟ್ವೆಂಟಿ ಶೃಂಗಸಭೆ ನಡೆಯಲಿದೆ ನೆಕ್ಸ್ಟ್ ಹತ್ತನೇ ಕ್ವೆಶನ್ ಇತ್ತೀಚಿನ ವಾರಗಳಲ್ಲಿ ಮಧ್ಯ ಆಫ್ರಿಕಾದ ನೈಜರ್ ಅಥವಾ ನೈಗರ್ ದೇಶವು ಅಂತಾರಾಷ್ಟ್ರೀಯ ಗಮನ ಸೆಳೆಯಲು ಕಾರಣವೇನು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ರಾಜಕೀಯ ದಂಗೆ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದರೆ ನೋಡಿ ಆಫ್ರಿಕಾದ ಬಡ ದೇಶ ನೈಜರ್ನಲ್ಲಿ ಮಿಲಿಟರಿ ಕ್ಷಿಪ್ರಕಾಂತಿ ಏನಿದೆ ಅಂತಕ್ಕಂಥದ್ದು ಇಲ್ಲೊಂದು ಸ್ವಲ್ಪ ಡೀಟೇಲ್ಸನ್ನು ನೀವು ನೋಡ್ಕೋಬಹುದು ಸೊ ಈ ಡೀಟೇಲ್ಸನ್ನು ಕೂಡ ಎಕ್ಸಾಮ್ ಇಂಪಾರ್ಟೆಂಟ್ ಆಗುತ್ತೆ ಆಲ್ರೆಡಿ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ಕೂಡ ನಾನು ಕೊಟ್ಟಿದ್ದೇನೆ ನೆಕ್ಸ್ಟ್ ಹನ್ನೊಂದನೇ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮನುಸ್ಸು ದ್ವೀಪವು ಎಲ್ಲಿ ನೆಲೆಗೊಂಡಿದೆ ಸರಿಯಾದಂಥ ಉತ್ತರ ಪಪ್ಪು ಯಾ ನ್ಯೂಗಿನಿಯ ಇದರ ಬಗ್ಗೆ ಡೀಟೇಲ್ಸ್ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಕಾಣಿಸ್ಕೊಂಡಿತ್ತು ನೆಕ್ಸ್ಟ್ ಹನ್ನೆರಡ ಕ್ವೆಶನ್ ಯುನೈಟೆಡ್ ಸ್ಟೇಟ್ಸ್ ಮತ್ತು ಮೆಕ್ಸಿಕೋ ನಡುವಿನ ಪ್ರಮುಖ ಗಡಿಯಾಗಿ ಯಾವ ನದಿ ಕಾರ್ಯನಿರ್ವಹಿಸುತ್ತದೆ ಸರಿಯಾದಂಥ ಉತ್ತರ ರಿಯೋ ಗ್ರಾಂಡೆ ನದಿ ಹದಿಮೂರನೇ ಕ್ವಶನ್ ಪ್ರಕೃತಿಗಾಗಿ ಸಾಲದ ವಿನಿಮಯವನ್ನು ಪ್ರಾರಂಭಿಸಿದ ಮೊದಲ ಆಫ್ರಿಕನ್ ದೇಶ ಯಾವುದು ಗ್ಯಾಬೋನ್ ನೆಕ್ಸ್ಟ್ ಕ್ವೆಶನ್ ಎಕ್ಸ್ ಫಿಫ್ಟಿ ನೈನನ್ನು ಸನ್ ಆಫ್ ಕಾರ್ಖಾರ್ಡ್ ಎಂದು ಕರೆಯುತ್ತಾರೆ ಇದು ಯಾವ ದೇಶದ ಪ್ರಾಯೋಗಿಕ ಸಾನಿಕ್ ವಿಮಾನವಾಗಿದೆ ನೋಡಿ ಸುಪರ್ಸಾನಿಕ್ ಎ ಕ್ರಾಫ್ಟ್ ಸರಿಯಾದಂಥ ಉತ್ತರ ಯು ಎಸ್ ಎ ಅಮೇರಿಕಾ ಹದಿನೈದನೇ ಕ್ವಶನ್ ಪ್ರತಿವರ್ಷ ಕೆಳಗಿನ ಯಾವ ದಿನದಂದು ಪ್ರಪಂಚದಾದ್ಯಂತ ಜನರು ಅಂತಾರಾಷ್ಟ್ರೀಯ ಸ್ನೇಹ ದಿನವನ್ನು ಆಚರಿಸುತ್ತಾರೆ ಸ್ನೇಹ ದಿನ ಜುಲೈ ಮೂವತ್ತು ಸರಿಯಾಗಿರತಕ್ಕಂಥ ಉತ್ತರ ನೆಕ್ಸ್ಟ್ ಹದಿನಾರನೇ ಕ್ವೆಶನ್ ಪ್ರತಿ ವರ್ಷ ಜುಲೈ ಮೂವತ್ತರಂದು ವ್ಯಕ್ತಿಗಳ ಕಳ್ಳ ಸಾಗಾಣೆ ವಿರುದ್ಧ ವಿಶ್ವ ದಿನವನ್ನು ಆಚರಿಸಲಾಗುತ್ತದೆ ವ್ಯಕ್ತಿಗಳ ಕಳ್ಳ ಸಾಗಣೆ ವಿರುದ್ಧ ವಿಶ್ವ ದಿನ ಎರಡು ಸಾವಿರದ ಇಪ್ಪತ್ತ್ಮೂರರ ಥೀಮ್ ಏನು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಡಿ ಕಳ್ಳ ಸಾಗಾಣೆಯ ಪ್ರತಿ ಬಲಿ ಪುಶುವನ್ನು ತಲುಪಿ ಯಾರನ್ನೂ ಹಿಂದೆ ಬಿಡಬೇಡಿ ಸೊ ಇಂಗ್ಲೀಷಲ್ಲೂ ಇದನ್ನು ನೀವು ನೋಡಿಕೊಳ್ಳಿ ರೀಚ್ ಎವರಿ ವಿಕ್ಟಿಮ್ ಆಫ್ ಟ್ರಾಫಿಕಿಂಗ್ ಲೀವ್ ನೋ ಒನ್ ಬಿಹೈಂಡ್ ಎಂಬುದು ಆರನೇ ಕ್ವೆಶನ್ ನೋಡೋಣ ಮನರೇಗಾ ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಇದು ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಉದ್ಯೋಗ ಕಲ್ಪಿಸಲು ಕರ್ನಾಟಕ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಹಾಗಾದರೆ ಅಯ್ಯಂಕಾಳಿ ನಗರ ಉದ್ಯೋಗ ಖಾತರಿ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಕೇರಳ ರಾಜ್ಯ ಸರಿಯಾಗಿರತಕ್ಕಂಥ ಉತ್ತರ ನೆಕ್ಸ್ಟ್ ಇತ್ತೀಚೆಗೆ ಸಾಮಾಜಿಕ ಅಭಿವೃದ್ಧಿ ಆಯೋಗದ ಅರವತ್ತೆರಡನೇ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ದಾರೆ ರುಚಿರಾ ಕಾಂಬೋಜ್ ಸಾಮಾಜಿಕ ಅಭಿವೃದ್ಧಿ ಯೋಜನೆಯ ಅರವತ್ತೆರಡನೇ ಅಧಿವೇಶನದ ಅಧ್ಯಕ್ಷತೆ ಲೋಕಮಾನ್ಯ ತಿನಕ್ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿರುವ ಪ್ರಧಾನಿ ಮೋದಿ ಅವರು ಪ್ರಶಸ್ತಿ ಪಡೆದ ಡ್ಯಾಶ್ನೇ ವ್ಯಕ್ತಿ ನಲವತ್ತೊಂದನೇ ವ್ಯಕ್ತಿ ನೆಕ್ಸ್ಟ್ ಕ್ವಶನ್ ಮಿಷನ್ ಅಮೃತ ಸರೋವರ ಅನ್ನು ರಂದು ಭಾರತ ಸರ್ಕಾರವು ಭವಿಷ್ಯದ ಪೀಳಿಗೆಗೆ ನೀರನ್ನು ಸಂರಕ್ಷಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾರಂಭಿಸಿತು ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸೌನಿ ಯೋಜನೆಯು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸರಿಯಾದಂಥ ಉತ್ತರ ಗುಜರಾತ್ ಸೌನಿ ಅಂದರೆ ಸೌರಾಷ್ಟ್ರ ನರ್ಮದ ಅವತಾರನ್ ಇರಿಗೇಷನ್ ಎಂಬುದು ಇದರ ಒಂದು ಪ್ರಮುಖ ಮಾಹಿತಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ಭಾರತೀಯ ಅವಳದ ಮರ ಅಂದರೆ ಇಂಡಿಯನ್ ಕೋರಲ್ ಟ್ರೀ ವೈಜ್ಞಾನಿಕ ಹೆಸರೇನು ಎರಿತ್ರಿಕಾ ನೋಡಿ ಕೋರಲ್ ಟ್ರೀ ನೆಕ್ಸ್ಟ್ ಕ್ವಶನ್ ಪ್ರತಿ ವರ್ಷ ವಿಶ್ವ ಪ್ರಾಣಿಜನ್ಯ ರೋಗ ದಿವಸವ ಎಂದು ಆಚರಿಸಲಾಗುತ್ತದೆ ಜುಲೈ ಆರು ವಿಶ್ವ ಪ್ರಾಣಿಜನ್ಯ ರೋಗ ದಿವಸ ಜುಲೈ ಆರು ನೆಕ್ಸ್ಟ್ ಆಗಸ್ಟ್ ಎರಡನೇ ತಾರೀಕಿನ ಪ್ರಮುಖ ಒನ್ ಲೈನರ್ ಕರೆಂಟ್ ಅಫೇರ್ಸ್ ನೋಡೋಣ ಇತ್ತೀಚೆಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಉಲ್ಲಾಸ್ ಅಪ್ಲಿಕೇಶನ್ ಕೆಳಗಿನ ಯಾವ ಉದ್ದೇಶವನ್ನು ಹೊಂದಿದೆ ಸರಿಯಾದಂಥ ಉತ್ತರ ವಯಸ್ಕರಲ್ಲಿ ಶಿಕ್ಷಣ ಮತ್ತು ಸಾಕ್ಷರತೆ ಇದರ ಸಂಪೂರ್ಣ ಡಿಸ್ಕ್ರಿಪ್ಷನ್ ಒಳಗೊಂಡಂಥ ವಿಡಿಯೋ ನಿಮಗೆ ಆಲ್ರೆಡಿ ಇಂದಿನ ಆವತ್ತಿನ ದಿನದಂದು ಅವತ್ತು ಅಪ್ಲೋಡ್ ಮಾಡಿದ್ದೀನಿ ಯಾರೂ ಆ ಒಂದು ವಿಡಿಯೋವನ್ನು ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ ಇದನ್ನು ಜಸ್ಟ್ ಎಲ್ಲಾದರೂ ಹೊರಗಡೆ ಇದ್ದಾಗ ಒನ್ ಲೈನರ್ ಕರೆಂಟ್ ಅಫೇರ್ಸ್ ರೀತಿಯಲ್ಲಿ ನೋಡಿ ಸೊ ಆದರೆ ನಿಮಗೆ ಡಿಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಸಪ್ರೇಟಾಗಿ ಒಂದೊಂದು ವಿಡಿಯೋ ಇದೆ ಅವನ್ನೆಲ್ಲ ಕೂಡ ವಾಚ್ ಮಾಡಿ ನೆಕ್ಸ್ಟ್ ಇದರ ಬಗ್ಗೆ ಮಾಹಿತಿಯನ್ನು ಫಿನಾನ್ಷಿಯಲ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಕೊಟ್ಟಿದ್ದರೂ ಗಮನಿಸಿ ನೆಕ್ಸ್ಟ್ ಎರಡನೇ ತಾರೀಕಿನ ಎರಡನೇ ವಿಡಿಯೋ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕೀಲಿಂಗ್ ದ್ವೀಪಗಳು ಪ್ರಪಂಚದ ಯಾವ ಸಾಗರದಲ್ಲಿ ನೆಲೆಗೊಂಡಿವೆ ಸರಿಯಾದಂಥ ಉತ್ತರ ಹಿಂದೂ ಮಹಾಸಾಗರ ನೋಡಿ ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ಇವನ್ನ ಕೊಕೋಸ್ ಐಸ್ಲ್ಯಾಂಡ್ ಅಂತಲೂ ಕೂಡ ಕರೀತಾರೆ ಅಥವಾ ಇವನ್ನ ಕೀಲಿಂಗ್ ದ್ವೀಪಗಳು ಅಂತ ಕೂಡ ಕರೆಯಲಾಗುತ್ತದೆ ಈ ಎರಡೂ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತದೆ ಇದನ್ನು ನೆಕ್ಸ್ಟ್ ಕ್ವೆಶನ್ ವಿಶ್ವ ನಗರಗಳ ಸಂಸ್ಕೃತಿ ವೇದಿಕೆಗೆ ಸೇರಿದ ಮೊದಲ ಭಾರತೀಯ ನಗರ ಯಾವುದು ಆಪ್ಷನ್ ನಂಬರ್ ತ್ರೀ ನಮ್ಮ ಬೆಂಗಳೂರು ನೋಡಿ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಯು ಎಸ್ ಹಣಕಾಸು ಏಜೆನ್ಸಿಯ ಉಪ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾವ ಭಾರತೀಯ ಅಮೆರಿಕನ್ ನೇಮಕಗೊಂಡಿದ್ದಾರೆ ಸರಿಯಾದಂಥ ಉತ್ತರ ನಿಶಾ ಬಿಶ್ವಾಲ್ ಐದನೇ ಕ್ವಶನ್ ನೋಡಿ ಇತ್ತೀಚೆಗೆ ನಿಧನರಾದ ಮಾಜಿ ಮಿಜೋರಾಂನ ರಾಜ್ಯಪಾಲ ಮತ್ತು ಮಾಜಿ ವಿಧಾನಸಭೆಯ ಸ್ಪೀಕರ್ ಒಕ್ಕುಂ ಪುರುಷೋತ್ತಮನ್ ಕೆಳಗಿನ ಯಾವ ರಾಜ್ಯದವರು ಸರಿಯಾದಂಥ ಉತ್ತರ ಕೇರಳ ರಾಜ್ಯದವರು ಮಾಹಿತಿ ಪ್ರಕಾರ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದರು ನೆಕ್ಸ್ಟ್ ಆರನೇ ಕ್ವೆಶನ್ ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವ ಸ್ತನ್ಯಪನ ಸಪ್ತಾಹವನ್ನು ಆಚರಿಸಲಾಗುತ್ತದೆ ಆಗಸ್ಟ್ ಒಂದು ನೋಡಿ ಆಗಸ್ಟ್ ಒಂದರಿಂದ ಆಗಸ್ಟ್ ಏಳರವರೆಗೂ ಆಚರಿಸಲಾಗುತ್ತದೆ ನೆನ್ಪಿರ್ಲಿ ಏಳನೇ ಕ್ವಶನ್ ತ್ರಿವಳಿ ತಲಾಖ್ ವಿರುದ್ಧ ಕಾನೂನು ಜಾರಿಗೊಳಿಸಿದ ಸಂಭ್ರಮಾಚರಣೆಗಾಗಿ ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಮುಸ್ಲಿಂ ಮಹಿಳಾ ಹಕ್ಕುಗಳ ದಿನವನ್ನು ರಾಷ್ಟ್ರದಾದ್ಯಂತ ಆಚರಿಸಲಾಗುತ್ತದೆ ಸರಿಯಾದಂಥ ಉತ್ತರ ಆಗಸ್ಟ್ ಒಂದು ಯಾವ ವರ್ಷದಂದು ವಿಶ್ವ ಶ್ವಾಸಕೋಶದ ಕ್ಯಾನ್ಸರ್ ದಿನವನ್ನು ಪ್ರತಿ ವರ್ಷ ಆಗಸ್ಟ್ ಒಂದರಿಂದ ಆಚರಿಸಲಾಗುತ್ತದೆ ಎರಡು ಸಾವಿರದ ಹನ್ನೆರಡರಿಂದ ನೈನ್ತ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರತಿಷ್ಠಿತ ವಿಶ್ವ ಕಾಫಿ ಸಮ್ಮೇಳನವು ಬೆಂಗಳೂರಿನಲ್ಲಿ ನಡೆಯಲಿದೆ ಹಾಗಾದರೆ ಎಷ್ಟನೇ ಆವೃತ್ತಿಯ ಸಮ್ಮೇಳನವನ್ನು ಭಾರತ ಆಯೋಜಿಸಲಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ಐದನೇ ಆವೃತ್ತಿ ನೋಡಿ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಕಾಫಿ ಸಮ್ಮೇಳನ ಇಪ್ಪತ್ತ ಐ ಐದರಿಂದ ಇಪ್ಪತ್ತೆಂಟು ರೋಹನ್ ಬೋಪಣ್ಣ ನಾಯಕ ರಾಯಭಾರಿ ಹತ್ತನೇ ಕ್ವಶನ್ ಇತ್ತೀಚೆಗೆ ಕೆಳಗಿನ ಯಾರು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ವಾರ್ಸಾ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದು ವರ್ಷದ ನಾಲ್ಕನೇ ಡಬಲ್ ಟಿ ಎ ಪ್ರಶಸ್ತಿಯನ್ನು ಪಡೆದರು ಸರಿಯಾದಂಥ ಉತ್ತರ ಈಗ ಸ್ವಯ ಟೆಕ್ ನೆಕ್ಸ್ಟ್ ಕ್ವೆಶನ್ ಅಗತ್ಯ ವಸ್ತುಗಳನ್ನು ಸಾಗಿಸುವ ಮೊದಲ ಸರಕು ರೈಲು ಯಾವ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತದೆ ಮಣಿಪುರ ಹದಿಮೂರನೇ ಕ್ವೆಶನ್ ಸುದ್ದಿಯಲ್ಲಿ ಕಾಣಿಸಿಕೊಂಡ ನೋಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ ಯಾವ ದೇಶದವರು ಬಾಂಗ್ಲಾದೇಶ ನೆಕ್ಸ್ಟ್ ರಾಷ್ಟ್ರೀಯ ಹುತಾತ್ಮರ ಸ್ಮಾರಕ ಮತ್ತು ರಾಷ್ಟ್ರೀಯ ರೈಲ್ವೆ ಸಂರಕ್ಷಿತ ವಸ್ತು ಸಂಗ್ರಹಾಲಯವನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು ಲಕ್ನೋ ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆಯು ಯಾವ ದೇಶವನ್ನು ರುಬೆಲ್ಲ ಮುಕ್ತ ಎಂದು ಘೋಷಿಸಿದೆ ಟಿಮೋರ್ ಮತ್ತು ಭೂತಾನ್ ದೇಶಗಳನ್ನು ಡಾಕ್ಟರ್ ಆಪ್ಕೆ ಘಾಂವ್ ಮೈ ಯೋಜನೆಯನ್ನು ಇತ್ತೀಚೆಗೆ ಇಲ್ಲಿ ಆರಂಭಿಸಲಾಗಿದೆ ಜಮ್ಮು ಮತ್ತು ಕಾಶ್ಮೀರ ಇನ್ನು ನಾವು ಆಗಸ್ಟ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಪ್ರಮುಖ ಒನ್ ಲೈನರ್ ಕರೆಂಟ್ ಅಫೇರ್ಸನ್ನು ನೋಡೋಣ ಒಂದೇ ಕ್ವಶನ್ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಭೂಮಿಯ ಮೇಲಿನ ಅತ್ಯಂತ ತಂಪಾದ ಸ್ಥಳವಾದ ಓಸ್ಟಾಕ್ ನಿಲ್ದಾಣದಲ್ಲಿ ಕೆಳಗಿನ ಯಾವ ದೇಶದ ವಿಜ್ಞಾನಿಗಳು ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ರಷ್ಯಾ ನೋಡಿ ಮಾಹಿತಿ ಪ್ರಕಾರ ಪೇಪರಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಎರಡನೇ ಕ್ವಶನ್ ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಬಾಲ್ಟಿಕ್ ಸಮುದ್ರದಲ್ಲಿ ಬಹು ನಿರೀಕ್ಷಿತ ಓಷಿಯನ್ಶೀಲ್ಡ್ ಎರಡು ಸಾವಿರದ ಇಪ್ಪತ್ತ್ಮೂರು ನೌಕಾ ವ್ಯಾಯಾಮವನ್ನು ಪ್ರಾರಂಭಿಸಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ರಷ್ಯಾ ನಂತರ ಮೂರನೇ ಕ್ವಶನ್ ನೋಡಿ ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಅಡಿಯಲ್ಲಿ ಮಂಜೂರಾದ ಒಟ್ಟು ಸಾಲಗಳ ಸಂಖ್ಯೆ ಎಷ್ಟು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಆರು ಪಾಯಿಂಟ್ ಇಪ್ಪತ್ತ್ಮೂರು ಕೋಟಿ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಹಣಕಾಸು ವರ್ಷದಲ್ಲಿ ಜಿ ಡಿ ಪಿಯ ಶೇಕಡಾವಾರು ವಿತ್ತೀಯ ಕೊರತೆ ಎಷ್ಟು ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ನೆಕ್ಸ್ಟ್ ಐದನೇ ಕ್ವಶನ್ ನೋಡೋಣ ಭಾರತೀಯ ರಿಸರ್ವ್ ಬ್ಯಾಂಕ್ನ ಡಿಜಿಟಲ್ ಪಾವತಿ ಸೂಚ್ಯಂಕ ಆರ್ ಬಿ ಐ ಡಿ ಪಿ ಐ ಸೂಚ್ಯಂಕದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಯಲ್ಲಿ ಭಾರತದಲ್ಲಿ ಡಿಜಿಟಲ್ ಪಾವತಿಗಳ ಶೇಕಡಾವಾರು ಬೆಳವಣಿಗೆ ಎಷ್ಟು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಹದಿಮೂರು ಪಾಯಿಂಟ್ ಇಪ್ಪತ್ತ್ನಾಲ್ಕು ನಂತರ ಆರನೇ ಕ್ವೆಶನ್ ಮಾಲ್ಡೋವಾ ಮಾಲ್ಡೋವಾ ಎಂಬುದು ಒಂದು ದೇಶವಾಗಿದೆ ನೋಡಿ ಒಂದು ದೇಶ ಇದು ಮಾಲ್ಡೋವಾ ದೇಶ ಯಾವ ಕೃಷಿ ಉತ್ಪನ್ನಗಳನ್ನು ಭಾರತಕ್ಕೆ ರಫ್ತು ಮಾಡಲು ಆಸಕ್ತಿಯನ್ನು ವ್ಯಕ್ತಪಡಿಸಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಸಸ್ಯಜನ್ಯ ಎಣ್ಣೆಗಳು ನಂತರ ಏಳನೇ ಕ್ವಶನ್ ನೋಡಿ ಬೆಂಗಳೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಐದನೇ ವಿಶ್ವ ಕಾಫಿ ಸಮ್ಮೇಳನದ ಕೇಂದ್ರ ವಿಷಯವು ಯಾವುದು ಆಪ್ಷನ್ ನಂಬರ್ ಡಿ ಸರಿಯಾಗಿದೆ ಸಸ್ಟೈನಬಿಲಿಟಿ ಥ್ರೋ ಸರ್ಕ್ಯುಲರ್ ಎಕನಮಿ ಆ್ಯಂಡ್ ಜನರೇಟಿವ್ ಅಗ್ರಿಕಲ್ಚರ್ ಎಂಬುದು ನೆಕ್ಸ್ಟ್ ಎಂಟನೇ ಕ್ವಶನ್ ಯಾವ ರಾಜ್ಯ ಸರ್ಕಾರವು ಅಮೃತ್ ವೃಕ್ಷ ಆಂದೋಲನ್ ಎಂಬ ಬೃಹತ್ ಉಪಕ್ರಮವನ್ನು ಜಾರಿ ಮಾಡಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಅಸ್ಸಾಂ ನಂತರ ಒಂಬತ್ತನೇ ಕ್ವಶನ್ ನೋಡಿ ನಾಸಾದ ವಾಯಜರ್ ಟು ಬಾಹ್ಯಕಶ ನೌಕೆಯ ಪ್ರಾಥಮಿಕ ಉದ್ದೇಶವೇನು ಆಪ್ಷನ್ ನಂಬರ್ ತ್ರೀ ಸರಿಯಾಗಿದೆ ಸೌರವೂಹದ ಹೊರಗಿನ ಗ್ರಹಗಳನ್ನು ಅಧ್ಯಯನ ಮಾಡಲು ನಂತರ ಹತ್ತನೇ ಕ್ವೆಶನ್ ಇತ್ತೀಚೆಗೆ ಬಿಡುಗಡೆಯಾದ ಗ್ರಾಹಕ ಬಳಕೆ ಉತ್ಪನ್ನಗಳ ಬ್ರ್ಯಾಂಡ್ ರ್ಯಾಂಕಿಂಗ್ನಲ್ಲಿ ಕರ್ನಾಟಕದ ನಂದಿನಿ ಉತ್ಪನ್ನಗಳಿಗೆ ಎಷ್ಟನೇ ಸ್ಥಾನ ದೊರೆತಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಆರನೇ ಸ್ಥಾನ ನೆಕ್ಸ್ಟ್ ಹನ್ನೊಂದನೇ ಕ್ವಶನ್ ರಾಜ್ಯದ ಮೊಟ್ಟಮೊದಲ ಕೃಷಿ ಮ್ಯೂಸಿಯಂ ಅನ್ನು ಕೆಳಗಿನ ಯಾವ ಜಿಲ್ಲೆಯ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಿರ್ಮಿಸಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಬೆಂಗಳೂರು ಹನ್ನೆರಡನೇ ಕ್ವಶನ್ ಯಾವ ಕೇಂದ್ರ ಸಚಿವಾಲಯವು ಜನ ವಿಶ್ವಾಸ ಮಸೂದೆಯೊಂದಿಗೆ ಸಂಬಂಧಿಸಿದೆ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ ಹದಿಮೂರನೇ ಕ್ವಶನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮಸೂದೆಯು ಎಲ್ಲ ಐ ಐ ಎಮ್ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗಳಿಗೆ ವಿಸಿಟರ್ ಅಂದರೆ ಸಂದರ್ಶಕರಾಗಿ ಯಾವ ವ್ಯಕ್ತಿಯನ್ನು ಪ್ರಸ್ತಾಪಿಸುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಅಧ್ಯಕ್ಷರು ಇನ್ನು ಹದಿನಾಲ್ಕನೇ ಕ್ವಶನ್ ಭಾರತದ ಮೊದಲ ಸೆಮಿ ಕಂಡಕ್ಟರ್ ಸ್ಥಾವರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲು ಮೈಕ್ರಾನ್ ಸಂಸ್ಥೆ ಸಜ್ಜಾಗಿದೆ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ಗುಜರಾತ್ ನೆಕ್ಸ್ಟ್ ಹದಿನೈದನೇ ಕ್ವಶನ್ ಭಾರತೀಯ ಕಂಪನಿಗಳು ಯಾವ ಸಂಸ್ಥೆಯ ಮೂಲಕ ವಿದೇಶಿ ವಿನಿಮಯದಲ್ಲಿ ಪಟ್ಟಿ ಮಾಡಲು ಅನುಮತಿಸಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಐ ಎಫ್ ಸಿ ಹದಿನಾರನೇ ಕ್ವಶನ್ ಎಲೆಕ್ಟ್ರಿಕ್ ಕಾರುಗಳಿಗಾಗಿ ಮೋಟಾರ್ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ನ ಹೆಸರೇನು ಆಪ್ಷನ್ ನಂಬರ್ ಬಿ ಫಾರ್ಮುಲಾ ಇ ಎರಡು ಸಾವಿರದ ಇಪ್ಪತ್ ಮೂರನೇ ಸಾಲಿನ ಪ್ರತಿಷ್ಠಿತ ಬ್ರಿಕ್ಸ್ ಶೃಂಗಸಭೆ ಕೆಳಗಿನ ಯಾವ ದೇಶದಲ್ಲಿ ನಡೆಯಲಿದೆ ಆಪ್ಷನ್ ನಂಬರ್ ಟೂ ಸರಿಯಾಗಿದೆ ದಕ್ಷಿಣ ಆಫ್ರಿಕಾ ಹದಿನೆಂಟನೇ ಕ್ವೆಶನ್ ಭಾರತೀಯ ಧ್ವಜದ ಅಗಲ ಮತ್ತು ಅದರ ಉದ್ದದ ಅನುಪಾತ ಏನು ಆಪ್ಷನ್ ನಂಬರ್ ಬಿ ತ್ರೀ ಇನ್ನು ನೋಡಿ ಐದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಪ್ರಮುಖ ಒಂದು ಒನ್ ಲೈನರ್ ಕರೆಂಟ್ ಅಫೇರ್ಸನ್ನು ನೋಡೋಣ ಒಂದನೇ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಆರಾಶ್ ಡೋರ್ರಾ ಅನಿಲ ಕ್ಷೇತ್ರವು ಕೆಳಗಿನ ಯಾವ ಯಾವ ದೇಶಗಳಿಗೆ ಸಂಬಂಧಿಸಿದೆ ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ಸೌದಿ ಅರೇಬಿಯಾ ಕುವೈತ್ ಮತ್ತು ಇರಾನ್ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ ಇತ್ತೀಚೆಗೆ ನಿಧನರಾದ ಗಿಲ್ಲೆ ಸ್ಪೆರಾಲ್ಟ್ ಕೆಳಗಿನ ಯಾವ ದೇಶದ ಪ್ರಖ್ಯಾತ ಕಾದಂಬರಿಕಾರ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಫ್ರಾನ್ಸ್ ನೆಕ್ಸ್ಟ್ ಮೂರನೇ ಕ್ವೆಶನ್ ನೋಡೋಣ ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಾರ್ಗ ಯಾತ್ರೆ ಇದೊಂದು ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಆಗಿದೆ ಸೊ ಇದನ್ನು ಪರಿಚಯಿಸಿದ ಸಂಸ್ಥೆ ಯಾವುದು ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೆಕ್ಸ್ಟ್ ನಾಲ್ಕನೇ ಕ್ವೆಶನ್ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ದೇಶವು ತನ್ನ ಡೇವಿಡ್ ಸ್ಲಿಂಗ್ ಹೆಸರಿನ ಕ್ಷಿಪಣಿ ವ್ಯವಸ್ಥೆಯನ್ನು ಫಿನ್ಲ್ಯಾಂಡ್ಗೆ ಮಾರಾಟ ಮಾಡಲಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಇಸ್ರೇಲ್ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡೋಣ ಗಣಿ ಮತ್ತು ಖನಿಜಗಳ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ಈ ಕೆಳಗಿನ ಯಾವ ಯಾವ ಖನಿಜಗಳು ಈಗ ಖಾಸಗಿ ವಲಯದ ವಲಯಕ್ಕೆ ಸೊ ಅವುಗಳನ್ನು ಅನ್ವೇಷಣೆಗಾಗಿ ತೆರೆದಿಡಲಾಗಿದೆ ಅಂದರೆ ಖಾಸಗಿ ವಲಯಕ್ಕೂ ಕೂಡ ಇವುಗಳನ್ನು ಇನ್ನು ಮುಂದೆ ಬಿಟ್ಟು ಕೊಡಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಇ ಮೇಲಿನ ಎಲ್ಲವೂ ನೆಕ್ಸ್ಟ್ ಐದನೇ ಕ್ವಶನ್ ನೋಡಿ ಪಿರಕ್ಕು ಹಬ್ಬವನ್ನು ತಮಿಳು ತಿಂಗಳ ಅವಧಿಯ ಹದಿನೆಂಟನೇ ದಿನದಂದು ಆಚರಿಸಲಾಗುತ್ತದೆ ಇದು ಆಗಸ್ಟ್ ಮೂರರಂದು ಬರುತ್ತದೆ ಆದಿ ಪೆರುಕು ಹಬ್ಬ ಪ್ರಾಥಮಿಕವಾಗಿ ಆಚರಣೆಗೆ ಸಂಬಂಧಿಸಿದೆ ಅಂದರೆ ಯಾವ ಆಚರಣೆಗೆ ಸಂಬಂಧಿಸಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಮಾನ್ಸೂನ್ ಋತು ಮತ್ತು ಮಣ್ಣಿನ ಫಲವತ್ತತೆ ನೆಕ್ಸ್ಟ್ ಆರನೇ ಕ್ವೆಶನ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದರೆ ಎನ್ ಟಿ ಎ ಆರಂಭಿಸಿದ ವಿದ್ಯಾರ್ಥಿ ವೇತನ ಪ್ರವೇಶ ಪರೀಕ್ಷೆಯ ಹೆಸರೇನು ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ಪಿ ಎಂ ಯಶಸ್ವಿ ವಿದ್ಯಾರ್ಥಿ ವೇತನ ಪರೀಕ್ಷೆ ನೆಕ್ಸ್ಟ್ ಏಳನೇ ಡಿ ಎಡಿಆರ್ ವಿಶ್ಲೇಷಣೆಯ ಪ್ರಕಾರ ಪ್ರತಿ ಎಲ್ ಎಗೆ ಯಾವ ರಾಜ್ಯವು ಕಡಿಮೆ ಸರಾಸರಿ ಆಸ್ತಿಯನ್ನು ಹೊಂದಿದೆ ಆಪ್ಷನ್ ನಂಬರ್ ತ್ರೀ ಸರಿಯಾಗಿದೆ ತ್ರಿಪುರ ನೆಕ್ಸ್ಟ್ ಎಂಟನೇ ಕ್ವಶನ್ ಕೆಳಗಿನ ಯಾವ ಕರಕುಶಲತೆಯು ರಾಜಸ್ಥಾನದ ಉದಯಪುರದಲ್ಲಿ ಹುಟ್ಟಿಕೊಂಡಿದೆ ಮತ್ತು ಈ ಕರಕುಶಲತೆಯು ಲೋಹದ ವಸ್ತುಗಳನ್ನು ಸೂಕ್ಷ್ಮ ತಂತಿಗಳು ಅಥವಾ ಚಿನ್ನ ಅಥವಾ ಬೆಳ್ಳಿಯ ಪಟ್ಟಿಗಳಿಂದ ಅಲಂಕರಿಸುವುದನ್ನು ಒಳಗೊಂಡಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಉದಯಪುರ ಕೋಷ್ಟಗರಿ ಮೆಟಲ್ ಕ್ರಾಫ್ಟ್ ಅಂತ ಹೇಳ್ತೀವಿ ಜಿ ಐ ಟ್ಯಾಗ್ ಬಂದಿದೆ ಸೊ ಇದರ ಜೊತೆಗೆ ಇನ್ನು ಏಳು ಉತ್ಪನ್ನಗಳಿಗೆ ನೆಕ್ಸ್ಟು ಒಂಬತ್ತನೇ ಕ್ವಶನ್ ಇತ್ತೀಚೆಗೆ ತಮಿಳುನಾಡು ರಾಜ್ಯದ ಮೊಟ್ಟ ಮೊದಲ ಸರ್ಕಾರಿ ಮಹಿಳಾ ಕಾವಡಿ ಹುದ್ದೆಗೆ ಕೆಳಗಿನ ಯಾರನ್ನು ನೇಮಕ ಮಾಡಲಾಗಿದೆ ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ಬೆಳ್ಳಿ ನಂತರ ಹತ್ತನೇ ಕ್ವೆಶನ್ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ಭಾರತೀಯ ಅಂತಾರಾಷ್ಟ್ರೀಯ ಚೆಸ್ನ ಲೈವ್ ರ್ಯಾಂಕಿಂಗ್ ಪಟ್ಟಿಯಲ್ಲಿ ದಿಗ್ಗಜ ವಿಶ್ವನಾಥನ್ ಆನಂದ್ರವರನ್ನು ಅವರನ್ನು ಹಿಂದಿಕ್ಕಿ ಭಾರತದ ನಂಬರ್ ಒನ್ ಆಟಗಾರ ಎನಿಸಿದ್ದಾರೆ ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ಡಿ ಗುಕೇಶ್ ನೆಕ್ಸ್ಟ್ ಹನ್ನೊಂದನೇ ವಿಶ್ವ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿಯು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಜಸ್ಟ್ ಆಸ್ಕ್ ಚಾಟ್ ಬಾಟ್ ಅನ್ನು ಆರಂಭಿಸಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಮಧ್ಯಪ್ರದೇಶ ನೆಕ್ಸ್ಟ್ ಹನ್ನೆರಡನೇ ಕ್ವೆಶನ್ ಆರೋಗ್ಯ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ಯಾವ ರಾಜ್ಯವು ಜೂನ್ ಅಂತ್ಯದವರೆಗೆ ಶಾಖದ ಅಲೆಗಳಿಂದ ಹೆಚ್ಚು ಸಾವುಗಳನ್ನು ದಾಖಲಿಸಿದೆ ಸರಿಯಾದಂಥ ಉತ್ತರ ರಾಜಸ್ಥಾನ ಸಾರಿ ಫ್ರೆಂಡ್ಸ್ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಸಿ ಕೇರಳ ಓಕೆ ಹೆಚ್ಚು ಸಾವುಗಳು ಸಂಭವಿಸಿರ್ತಕ್ಕಂಥದ್ದು ಕೇರಳದಲ್ಲಿ ನೆಕ್ಸ್ಟ್ ಹದಿನಾಲ್ಕನೇ ಕ್ವಶನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೇಶದಲ್ಲಿ ರೆಬಿಸ್ನಿಂದ ಅತಿ ಹೆಚ್ಚು ಸಾವುಗಳನ್ನು ಕಂಡು ನೋಡಿ ಕಂಡಂತಹ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಆಪ್ಷನ್ ನಂಬರ್ ಸಿ ನವದೆಹಲಿ ನೆಕ್ಸ್ಟ್ ಹದಿನಾರನೇ ಕ್ವಶನ್ ಅಳಿವಿನಂಚಿನಲ್ಲಿರುವ ಪ್ರಾಣಿ ಕ್ಲೌಡೆಡ್ ಚಿರತೆಯ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ಕೆಳಗಿನ ಯಾವ ದಿನದಂದು ಅಂತಾರಾಷ್ಟ್ರೀಯ ಕ್ಲೌಡೆಡ್ ಚಿರತೆ ದಿನವನ್ನು ಆಚರಿಸಲಾಗುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಆಗಸ್ಟ್ ನಾಲ್ಕು ನೆಕ್ಸ್ಟ್ ಹದಿನೇಳನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾರನ್ನು ಕೇಂದ್ರದ ಸಂಪುಟ ಕಾರ್ಯದರ್ಶಿ ಅಧಿಕಾರಿಯಾಗಿ ಮತ್ತೊಂದು ವರ್ಷ ವಿಸ್ತರಿಸಿ ಆದೇಶ ಹೊರಡಿಸಿದೆ ಕ್ಯಾಬಿನೆಟ್ ಸೆಕ್ರೆಟರಿ ಆಫೀಸರ್ ಆಪ್ಷನ್ ನಂಬರ್ ಒನ್ ರಾಜು ಗೌಬಾ ನೆಕ್ಸ್ಟ್ ಹದಿನೆಂಟನೇ ಕ್ವೆಶನ್ ಇತ್ತೀಚೆಗೆ ಯಾವ ಕೇಂದ್ರ ಸಚಿವಾಲಯವು ನಯ ಸವೆರ ಯೋಜನೆಯನ್ನು ಪ್ರಾರಂಭಿಸಿದೆ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯ ಹತ್ತೊಂಬತ್ತನೇ ಕ್ವೆಶನ್ ಭಾರತದ ಜಾನಪದ ಮತ್ತು ಬುಡಕಟ್ಟು ಅಭಿವ್ಯಕ್ತಗಳ ರಾಷ್ಟ್ರೀಯ ಹಬ್ಬ ಉತ್ಕರ್ಷ ಮತ್ತು ಅಂತಾರಾಷ್ಟ್ರೀಯ ಸಾಹಿತ್ಯ ಉತ್ಸವ ಉನ್ಮೇಷನ್ನು ಭೂಪಾಲ್ನಲ್ಲಿ ಯಾರು ಉದ್ಘಾಟಿಸಿದರು ದ್ರೌಪದಿ ಮುರ್ಮು ನೆಕ್ಸ್ಟ್ ಕ್ವೆಶನ್ ಅರ್ಕಿಕ್ ಗ್ರೀನಿಂಗ್ ಎಂಬ ಪದವು ಯಾವುದಕ್ಕೆ ಕಾರಣವಾಗಿದೆ ಜಾಗತಿಕ ತಾಪಮಾನ ಗ್ಲೋಬಲ್ ವಾರ್ಮಿಂಗ್ ನೆಕ್ಸ್ಟ್ ಕ್ವೆಶನ್ ವಿಶ್ವದ ಅತಿದೊಡ್ಡ ಗಾಳಿ ಟರ್ಬೈನ್ ವಿಂಡ್ ಟರ್ಬೈನ್ ಯಾವ ದೇಶದಲ್ಲಿ ಸ್ಥಾಪಿಸಲಾಗುವುದು ಚೀನಾ ನೆಕ್ಸ್ಟ್ ಕ್ವಶನ್ ಕರ್ನಾಟಕದ ಮೊದಲ ತ್ಯಾಜ್ಯ ಇಂಧನ ಘಟಕವನ್ನು ಎಲ್ಲಿ ಆರಂಭಿಸಲಾಗುವುದು ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದ ಮೂರನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಯಾವ ನಗರಗಳ ನಡುವೆ ಸಂಚರಿಸಲಿದೆ ಯಶವಂತಪುರ ಖಾಜಿ ಘಡ ನಡುವೆ ಅಂದರೆ ಬೆಂಗಳೂರು ಹೈದರಾಬಾದ್ ನಡುವೆ ಅಥವಾ ಯಶವಂತಪುರ ಕಾಜಿಗಳ ನಡುವೆ ಇನ್ನು ನೋಡಿ ಆರನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ ಒಂದನೇ ಕ್ವಶನ್ ನೋಡಿ ಇತ್ತೀಚೆಗೆ ಭಾರತದ ಹಣಕಾಸು ಸಚಿವಾಲಯವು ಎರಡು ಪ್ರಮುಖ ತೈಲ ವಲಯದ ಕಂಪನಿಗಳಾದ ಆಯಿಲ್ ಇಂಡಿಯಾ ಮತ್ತು ಎನ್ ಜಿ ಸಿ ವಿದೇಶ್ಗಳನ್ನು ಅನುಕ್ರಮವಾಗಿ ಕೆಳಗಿನ ಯಾವ ವರ್ಗಗಳಿಗೆ ಏರಿಸಿತು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಮಹಾರತ್ನ ಮತ್ತು ನವರತ್ನ ನೆಕ್ಸ್ಟ್ ಎರಡನೇ ಕ್ವೆಶನ್ ನೋಡಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ವಿವಾದಸೆ ವಿಶ್ವಾಸ್ ಟೂ ಪಾಯಿಂಟ್ ಜೀರೋನ ಪ್ರಮುಖ ಉದ್ದೇಶವೇನು ಆಪ್ಷನ್ ನಂಬರ್ ಟೂ ಸರಿಯಾಗಿದೆ ಸರ್ಕಾರವನ್ನು ಒಳಗೊಂಡಿರುವ ಒಪ್ಪಂದಗಳಿರುತ್ತವಲ್ಲ ಆ ಒಪ್ಪಂದಗಳು ವಿವಾದಕ್ಕೀಡಾಗಿದ್ದರೆ ಆ ವಿವಾದಗಳನ್ನು ಇತ್ಯರ್ಥಪಡಿಸುವ ಪ್ರಮುಖ ಯೋಜನೆಯಾಗಿ ಹಣಕಾಸು ಸಚಿವಾಲಯದ ಅಂಡರಲ್ಲಿ ಇದನ್ನು ಜಾರಿ ಮಾಡಲಾಗಿದೆ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ ಜುಲೈ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಭಾರತದ ಸೇವಾ ವಲಯಕ್ಕೆ ರಫ್ತು ಆರ್ಡರ್ಗಳ ಬೆಳವಣಿಗೆಗೆ ಯಾವ ದೇಶವು ಗಣನೀಯವಾಗಿ ಕೊಡುಗೆ ನೀಡಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಬಾಂಗ್ಲಾದೇಶ ನೇಪಾಳ ಮತ್ತು ಶ್ರೀಲಂಕಾ ನಂತರ ನಾಲ್ಕನೇ ಕ್ವಶನ್ ನೋಡಿ ಎಸ್ ಆ್ಯಂಡ್ ಪಿ ಗ್ಲೋಬಲ್ನ ವರದಿಯ ಪ್ರಕಾರ ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಮೂವತ್ತೊಂದರವರೆಗೆ ಭಾರತದ ಯೋಜಿತ ಸರಾಸರಿ ಜಿ ಡಿ ಪಿಯ ಬೆಳವಣಿಗೆ ದರ ಎಷ್ಟು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಆರು ಪಾಯಿಂಟ್ ಏಳು ಪರ್ಸೆಂಟ್ ನೆಕ್ಸ್ಟ್ ಐದನೇ ಕ್ವಶನ್ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಉತ್ಪಾದನೆಯಿಂದ ಭಾರತದ ಜಿ ಡಿ ಪಿಯ ಶೇಕಡ ಎಷ್ಟು ಪ್ರಮಾಣವನ್ನು ಸಾಧಿಸುವ ಗುರಿಯನ್ನು ಸರ್ಕಾರ ಹಾಕಿಕೊಂಡಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಇಪ್ಪತ್ತೈದು ಪರ್ಸೆಂಟ್ ನೆಕ್ಸ್ಟ್ ಆರನೇ ಕ್ವೆಶನ್ ನೋಡಿ ಇತ್ತೀಚೆಗೆ ನಿಧನರಾದ ಕವಿ ಮತ್ತು ಗೀತ ರಚನಾಕಾರ ನಾಮದೇವ್ ಧೋಂಡೋ ಮಹನೂರ್ ಕೆಳಗಿನ ಯಾವ ಭಾಷೆಯ ಪ್ರಖ್ಯಾತ ಕವಿಯಾಗಿದ್ದಾರೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಮರಾಠಿ ನಂತರ ಏಳನೇ ಕ್ವೆಶನ್ ಏನಿದೆ ಅಂತ ನೋಡಿ ಇತ್ತೀಚೆಗೆ ಭೌಗೋಳಿಕ ಸೂಚಕ ಜಿ ಐ ಟ್ಯಾಗನ್ನು ಪಡೆದ ಜೇಡರಿ ನಾಮಕಟ್ಟಿ ಮ್ಯಾಟಿ ಬಾಳೆಹಣ್ಣು ಮತ್ತು ಚೇಡಿ ಬುಡಕಟ್ಟ ಸೀರೆಯು ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿವೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ತಮಿಳುನಾಡು ನೆಕ್ಸ್ಟ್ ಎಂಟನೇ ಕ್ವೆಶನ್ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಕೆಳಗಿನ ಯಾವ ದೇಶವು ಶ್ರೀಲಂಕಾ ದೇಶಕ್ಕೆ ಅತಿದೊಡ್ಡ ಪ್ರವಾಸೋದ್ಯಮ ಮೂಲ ಮಾರುಕಟ್ಟೆಯಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ನಮ್ಮ ಭಾರತ ನೈನ್ತ್ ಕನ್ ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ನೆಕ್ಸ್ಟ್ ಜನರೇಷನ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಎಮ್ ಆರ್ ಐ ಸ್ಕ್ಯಾನರನ್ನು ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅನಾವರಣಗೊಳಿಸಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ನವದೆಹಲಿ ನೆಕ್ಸ್ಟ್ ಹತ್ತನೇ ಕ್ವೆಶನ್ ಎರಡು ಸಾವಿರದ ಮೂವತ್ತರ ಕಾಮನ್ವೆಲ್ತ್ ಗೇಮ್ಸ್ ಕ್ರೀಡಾಕೂಟದ ಆತಿಥ್ಯದಿಂದ ಕೆಳಗಿನ ಯಾವ ದೇಶವು ಹಿಂದೆ ಸರಿದಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಕೆನಡಾ ದೇಶ ನಂತರ ನಾಲ್ಕನೇ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಜ್ಯೋತಿ ಸುರೇಖಾ ವೆನ್ನಮ್ ಅದಿತಿ ಸ್ವಾಮಿ ಮತ್ತು ಪರ್ನೀತ್ ಕೌರ್ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಆಪ್ಷನ್ ನಂಬರ್ ಒನ್ ಅರ್ಚರಿ ಕ್ರೀಡೆ ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಕೆಳಗಿನ ಯಾವ ವರ್ಷದಂದು ರದ್ದು ಮಾಡಲಾಯಿತು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ಆಗಸ್ಟ್ ಆರು ಎರಡು ಸಾವಿರದ ಹತ್ತೊಂಬತ್ತು ನೆಕ್ಸ್ಟ್ ಹದಿನಾಲ್ಕನೇ ಕ್ವಶನ್ ಜಪಾನ್ನ ಇರೋಸಿಮಾದಲ್ಲಿ ಆಗಸ್ಟ್ ಆರು ಸಾವಿರದ ಒಂಬೈನೂರ ನಲವತ್ತೈದರಂದು ಯಾವ ಮಹತ್ವದ ಘಟನೆ ಸಂಭವಿಸಿತು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ವಿಶ್ವದ ಮೊಟ್ಟ ಮೊದಲ ಪರಮಾಣು ಬಾಂಬ್ ದಾಳಿಯನ್ನು ಮಾಡಲಾಯಿತು ನೆಕ್ಸ್ಟ್ ಆರನೇ ಕ್ವೆಶನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಫಾರ್ಚೂನ್ ಗ್ಲೋಬಲ್ ಐನೂರರ ಪಟ್ಟಿಯಲ್ಲಿ ಭಾರತೀಯ ಕಾರ್ಪೊರೇಟ್ಗಳಲ್ಲಿ ತನ್ನ ಉನ್ನತ ಶ್ರೇಣಿಯನ್ನು ಯಾವ ಭಾರತೀಯ ಕಂಪನಿಯು ಉಳಿಸಿಕೊಂಡಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ರಿಲಯನ್ಸ್ ಇಂಡಸ್ಟ್ರೀಸ್ ನೆಕ್ಸ್ಟ್ ಹದಿನಾರನೇ ಕ್ವಶನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಫಾರ್ಚೂನ್ ಗ್ಲೋಬಲ್ ಐನೂರರ ಶ್ರೇಯಾಂಕದಲ್ಲಿ ಎಷ್ಟು ಭಾರತೀಯ ಕಂಪನಿಗಳು ಕಾಣಿಸಿಕೊಂಡಿವೆ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ಎಂಟು ಭಾರತೀಯ ಕಂಪನಿಗಳು ನೋಡಿ ಈಗ ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಒನ್ ಲೈನರ್ ಕರೆಂಟ್ ಅಫೇರ್ಸನ್ನು ನೋಡೋಣ ಸೊ ಹಾಗಾದರೆ ನಿಮಗೆಲ್ಲ ಗೊತ್ತಿರಲೇ ಪ್ರತಿದಿನ ನಾನು ಕನ್ನಡದ ಪ್ರಜಮಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರತಾ ಇರ್ತೇನೆ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ರಾಷ್ಟ್ರೀಯ ಆಯೋಗ ಎನ್ ಸಿ ಪಿ ಸಿ ಆರ್ ಅಭಿವೃದ್ಧಿಪಡಿಸಿದ ಮಾಸಿ ಪೋರ್ಟಲ್ನ ಗುರಿ ಏನು ನೋಡಿ ವಾಟ್ ಈಸ್ ದ ಏಮ್ ಆಫ್ ಮಾಸಿ ಪೋರ್ಟಲ್ ಡೆವಲಪ್ಡ್ ಬೈ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ ರೈಟ್ಸ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಶಿಶುಪಾಲನಾ ಸಂಸ್ಥೆಗಳ ಮೇಲ್ವಿಚಾರಣೆ ನೆಕ್ಸ್ಟ್ ಎರಡನೇ ಕ್ವಶನ್ ಏನಿದೆ ಅಂತ ನೋಡಿ ಅಮೃತ್ ಭಾರತ್ ಯೋಜನೆಯಡಿಯಲ್ಲಿ ಐನೂರ ಎಂಟು ರೈಲು ನಿಲ್ದಾಣಗಳ ನವೀಕರಣದ ಅಂದಾಜು ವೆಚ್ಚ ಎಷ್ಟು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ನೋಡಿ ದೇಶಾದ್ಯಂತ ಅಮೃತ್ ಭಾರತ್ ಯೋಜನೆಯನ್ನು ಯಾವಾಗ ಜಾರಿಗೆ ಮಾಡಲಾಗಿದೆ ಅಂತ ಕೇಳ್ತಾರೆ ಆಗಸ್ಟ್ ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜಾರಿ ಮಾಡಲಾಗಿದೆ ಈ ಒಂದು ಯೋಜನೆಯಡಿ ದೇಶಾದ್ಯಂತ ಐನೂರ ಎಂಟು ರೈಲು ನಿಲ್ದಾಣಗಳ ನವೀಕರಿಸುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ ಇತ್ತೀಚೆಗೆ ಕೆಳಗಿನ ಯಾರನ್ನು ಮಿಲಿಟರಿ ನರ್ಸಿಂಗ್ ಸೇವೆ ಅಂದರೆ ಎಂ ಎನ್ ಎಸ್ನ ಹೆಚ್ಚುವರಿ ಮಹಾ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ ಹೂ ಹಮಾಂಗ್ ದ ಫಾಲೋಯಿಂಗ್ ಆ್ಯಸ್ ರೀಸೆಂಟ್ಲಿ ಬಿನ್ ಅಪಾಯಿಂಟೆಡ್ ಆ್ಯಸ್ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ನರ್ಸಿಂಗ್ ಸರ್ವಿಸಸ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಹಮಿತಾ ರಾಣಿ ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡಿ ಮನೋಜ್ ತಿವಾರಿ ಎಲ್ಲ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ ಅವರು ರಣಜಿ ಟ್ರೋಫಿಯಲ್ಲಿ ಯಾವ ತಂಡಕ್ಕಾಗಿ ಆಡುತ್ತಿದ್ದರು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಮೂರು ಪಶ್ಚಿಮ ಬಂಗಾಳ ನೆಕ್ಸ್ಟ್ ಐದನೇ ಕ್ವಶನ್ ನೋಡಿ ಇತ್ತೀಚೆಗೆ ನಿಧನರಾದ ಪದ್ಮಭೂಷಣ ಪುರಸ್ಕೃತ ಯನ್ನು ವಿಠಲ್ ಕೆಳಗಿನ ಯಾವ ಸಂಸ್ಥೆಯ ಮಾಜಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಕೇಂದ್ರ ಜಾಗೃತಿ ಆಯೋಗ ಸಿ ವಿ ಸಿ ಅಂದರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಆಗಿ ಇವರು ಅಧಿಕಾರ ಮಾಜಿ ಮುಖ್ಯಸ್ಥರಾಗಿ ಇದಕ್ಕೆ ಸೇವೆ ಸಲ್ಲಿಸಿದ್ದಾರೆ ನಂತರ ಆರನೇ ಕ್ವಶನ್ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕೃತ ತ್ರೈಮಾಸಿಕ ಲಾಭ ಯಾವುದು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಹದಿನಾರು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಕೋಟಿ ನೋಡಿ ಆರ್ ಬಿ ಐ ತನ್ನ ವರದಿಯನ್ನು ಬಿಡುಗಡೆ ಮಾಡಿದೆ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಅವಧಿಯಲ್ಲಿ ಅತಿ ಹೆಚ್ಚು ಲಾಭದಾಯಕವನ್ನು ಎಸ್ ಆರ್ ಬಿ ಐ ಪಡ್ಕೊಂಡಿ ಪಡೆದುಕೊಂಡಿದೆ ಎಸ್ ಬಿ ಐ ನೋಡಿ ಸಾರಿ ಫ್ರೆಂಡ್ಸ್ ಎಸ್ ಬಿ ಐ ಅದು ಆರ್ ಬಿ ಐ ಅಲ್ಲ ಎಸ್ ಬಿ ಐ ಆಗಿ ಹದಿನಾರು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಆದಾಯವನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬಹುದು ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಏಳನೇ ಕ್ವೆಶನ್ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಲಿನ ಪ್ರತಿಷ್ಠಿತ ನೂರ ಮೂವತ್ತೆರಡನೇ ಆವೃತ್ತಿಯ ಡುರಾಂಡ್ ಕಪ್ ಪಂದ್ಯಾವಳಿಯು ಆಗಸ್ಟ್ ಮೂರರಂದು ಪ್ರಾರಂಭವಾಯಿತು ಹಾಗಾದರೆ ಈ ಕಪ್ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಪಟ್ಟಿರತಕ್ಕಂಥ ಕ್ರೀಡೆಯಾಗಿದೆ ನೆಕ್ಸ್ಟ್ ಎಂಟನೇ ಕ್ವಶನ್ ನೋಡಿ ಕೆಳಗಿನ ಯಾವ ನಗರವು ಭಾರತದಲ್ಲೇ ಮೊಟ್ಟ ಮೊದಲ ಸೆಪ್ಟಿಕ್ ಟ್ಯಾಂಕ್ ಮುಕ್ತ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ವಿಚ್ ಆಫ್ ದ ಫೋಲಂಗ್ ಸಿಟಿ ಆ್ಯಸ್ ದ ಡಿಸ್ಟಿಂಕ್ಷನ್ ಆಫ್ ಬೀಯಿಂಗ್ ದ ಫಸ್ಟ್ ಸೆಫ್ಟಿಕ್ ಟ್ಯಾಂಕ್ ಫ್ರೀ ಸಿಟಿ ಇನ್ ಇಂಡಿಯಾ ಸರಿಯಾದಂಥ ಉತ್ತರ ನವಿ ಮುಂಬೈ ನೆಕ್ಸ್ಟ್ ಒಂಬತ್ತನೇ ಕ್ವೆಶನ್ ನೋಡಿ ಸೆಪ್ಟೆಂಬರ್ನಿಂದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ವಾಸಿಪ್ಪ ಇ ಎಕ್ ಎಂ ಯೋಜನೆಯನ್ನು ಯಾವ ಸರ್ಕಾರ ವಿಸ್ತರಿಸಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ತಮಿಳುನಾಡು ನೆಕ್ಸ್ಟ್ ಹತ್ತನೇ ಕ್ವೆಶನ್ ನೋಡಿ ಯಾವ ದೇಶವು ತನ್ನ ಸ್ಥಳೀಯ ನಾಯಿ ತಳಿಯಾದ ಚಾಂಗಕಿಯನ್ನು ರಕ್ಷಿಸಲು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಂರಕ್ಷಣಾ ಕೇಂದ್ರವನ್ನು ಉದ್ಘಾಟಿಸಿತು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಭೂತಾನ್ ನೆಕ್ಸ್ಟ್ ಹನ್ನೊಂದನೇ ಕ್ವಶನ್ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ನಲ್ಲಿ ಯಾವ ದೇಶವು ಐತಿಹಾಸಿಕ ಚಿನ್ನದ ಪದಕವನ್ನು ಗೆದ್ದಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ನಮ್ಮ ಭಾರತ ನೆಕ್ಸ್ಟ್ ಹನ್ನೆರಡನೇ ಕ್ವೆಶನ್ ನೋಡೋಣ ಯಾವ ಕೇಂದ್ರ ಸಚಿವಾಲಯವು ಉಲ್ಲಾಸ್ ಪೋರ್ಟಲ್ ಅನ್ನು ಜಾರಿಗೆ ತಂದಿದೆ ಅಥವಾ ಉಲ್ಲಾಸ್ ಉಪಕ್ರಮ ಉಲ್ಲಾಸ್ನ ವಿಸ್ತೃತ ರೂಪ ನೋಡಿ ಉಲ್ಲಾಸ್ನ ವಿಸ್ತೃತ ರೂಪ ಸಮಾಜದಲ್ಲಿ ಎಲ್ಲರಿಗೂ ಜೀವಮಾನದ ಕಲಿಕೆಯನ್ನು ಅರ್ಥೈಸಿಕೊಳ್ಳುವುದು ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ಶಿಕ್ಷಣ ಸಚಿವಾಲಯ ನೆಕ್ಸ್ಟ್ ಹದ್ಮೂರನೇ ಕ್ವಶನ್ ನೋಡಿ ಮೆಮೊರೀಸ್ ನೆವರ್ ಡೈ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಯಾರಿಗೆ ಗೌರವಾರ್ಥವಾಗಿ ಬಿಡುಗಡೆ ಮಾಡಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಅಬ್ದುಲ್ ಕಲಾಂ ನೆಕ್ಸ್ಟ್ ಹದಿನಾಲ್ಕನೇ ಕ್ವಶನ್ ಯಾವ ಬ್ಯಾಡ್ಮಿಂಟನ್ ಆಟಗಾರ ಜಪಾನ್ ಓಪನ್ ಎರಡು ಸಾವಿರದ ಇಪ್ಪತ್ತ್ಮೂರು ಸಿಂಗಲ್ಸ್ ಪುರುಷರ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ವಿಕ್ಟರ್ ಅಕ್ಸಲೆನ್ಸ್ ನೆಕ್ಸ್ಟ್ ಹದಿನೈದನೇ ಕ್ವೆಶನ್ ನೋಡಿ ಇತ್ತೀಚೆಗೆ ಬಿಡುಗಡೆಯಾದ ಬರೀ ಚಿನ್ನ ಬದಾಮ್ ಅಂತ ಹೇಳ್ತೀನಿ ನೋಡಿ ಬರೀ ಚಿನ್ನ ಬದಾಮ್ ಯಾವ ಬೆಳೆಗೆ ಸಂಬಂಧಿಸಿದ ಹೊಸ ತಳಿಯಾಗಿದೆ ಬರೀ ಚಿನ್ನ ಬದಾಮ್ ವಿಚ್ ವಾಸ್ರಿ ಲಾಂಚ್ಡ್ ರೀಸೆಂಟ್ಲಿ ಈಸ್ ಎ ನ್ಯೂ ವೆರೈಟಿ ಆಫ್ ವಿಚ್ ಕ್ರಾಪ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ನೆಲಗಡಲೆ ನೆಕ್ಸ್ಟ್ ಹದಿನಾರನೇ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಬೆನ್ನಿ ಸಾಗರ್ ಯಾವ ರಾಜ್ಯದಲ್ಲಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ಜಾರ್ಖಂಡ್ ರಾಜ್ಯದಲ್ಲಿದೆ ನೆಕ್ಸ್ಟ್ ಕ್ವಶನ್ ನೋಡಿ ವಿಶ್ವದಲ್ಲೇ ಯಾನ ಮಾಡುವ ದೇಶಗಳಲ್ಲಿ ಭಾರತವು ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಐದನೇ ಸ್ಥಾನ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ವಿಶ್ವ ಅರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಯಾರು ಪಡೆದಿದ್ದಾರೆ ಸರಿಯಾದಂಥ ಉತ್ತರ ಅದಿತಿ ಸ್ವಾಮಿ ನೆಕ್ಸ್ಟ್ ಕ್ವೆಶನ್ ಭಾರತದ ಮೊದಲ ಡಿಜಿಟಲ್ ಸೈನ್ಸ್ ಪಾರ್ಕ್ ಎಲ್ಲಿ ಪ್ರಾರಂಭವಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಾರಿ ಕೇರಳ ನೆಕ್ಸ್ಟ್ ಕ್ವೆಶನ್ ನೋಡೋಣ ಇತ್ತೀಚಿನ ವರದಿಯ ಪ್ರಕಾರ ವಿಸ್ತೀರ್ಣದಲ್ಲಿ ಭಾರತದ ಅತಿದೊಡ್ಡ ರಾಜ್ಯ ಯಾವುದು ರಾಜಸ್ಥಾನ ಮೂರು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಚದರ ಕಿಲೋಮೀಟರ್ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಸಾಗರೋತ್ತರ ವಲಸಿಗರನ್ನು ಬೆಂಬಲಿಸಲು ಮತ್ತು ಅನುಕೂಲ ಮಾಡಿಕೊಡಲು ಯಾವ ರಾಜ್ಯವು ಶುಭ ಯಾತ್ರೆ ಯೋಜನೆಯನ್ನು ಪರಿಚಯಿಸಿದೆ ಕೇರಳ ರಾಜ್ಯ ನೆಕ್ಸ್ಟ್ ಕ್ವಶನ್ ಯಾವ ಸಂಸ್ಥೆಯು ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಲ್ದೋಸ್ತ್ ಏರ್ಬೋಟನ್ನು ಪ್ರಾರಂಭಿಸಿದೆ ಸರಿಯಾದಂಥ ಉತ್ತರ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಓಕೆ ಸೊ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಪ್ರತಿಯೊಬ್ಬರೂ ಇದಕ್ಕೆ ಆನ್ಸರ್ ಮಾಡಿ ಯಾರು ಕೇಂದ್ರ ಜಾಗೃತ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ ಎರಡನೇದಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಡ್ಯಾಷ್ ಕಮಿಷನ್ ಆಧಾರದ ಮೇಲೆ ಸ್ಥಾಪನೆ ಮಾಡಲಾಗಿದೆ ಸೊ ಎರಡಕ್ಕೂ ಕೂಡ ಪ್ರತಿಯೊಬ್ಬರು ಆನ್ಸರ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಆನ್ಸರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ